ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ ದೂರದರ್ಶನ ಚಂದನವಾಹಿನಿಯ ಈ ವಿಶೇಷ ಸಂಚಿಕೆ ನೂರನ್ನ ದಾಟಿದೆ ನಮ್ಮ ಕನ್ನಡ ನಾಡಿನ ಕಲೆ ಸಾಹಿತ್ಯ ನೃತ್ಯ ಕ್ರೀಡೆ ಜಾನಪದ ರಂಗಭೂಮಿ ಈ ಎಲ್ಲ ವಲಯದಲ್ಲಿ ಕೆಲಸ ಮಾಡಿರುವಂಥ ನೂರಾರು ಗಣ್ಯರು ಸೆಲೆಬ್ರಿಟೀಸು ಬಂದು ಹೋಗಿದ್ದಾರೆ ಅದೇ ರೀತಿ ನಮ್ಮ ನಾಡಿನ ಎಲ್ಲ ವೀಕ್ಷಕರು ಇದನ್ನು ಇಷ್ಟಪಟ್ಟಿದ್ದಾರೆ ನಿಮ್ಮ ಈ ಇಷ್ಟದ ಹಾರೈಕೆ ನಮ್ಮ ಜೊತೆ ಹೀಗೆ ಇರುತ್ತೆ ತಮ್ಮ ಅನುಭವದ ದಾಂಪತ್ಯವನ್ನು ದಾಂಪತ್ಯ ಗೀತೆಯನ್ನು ನಮ್ಮ ಚಂದನ ವಾಹಿನಿಯ ಜೊತೆಗೆ ಹಾಡ್ತಾರೆ ಅನ್ನುವ ನಿರೀಕ್ಷೆ ನಮ್ಮದು మధువయ బనురాగదను బందా ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾದ ನಮಸ್ಕಾರ ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಜನಪ್ರಿಯ ಜೋಡಿ ದೊಡ್ಡ ಸಾಧಕರಿವರು ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದವರು ಜೊತೆಗೆ ಹವ್ಯಾಸವಾಗಿ ಸಂಗೀತವನ್ನು ಸಾಹಿತ್ಯವನ್ನು ಇಟ್ಟುಕೊಂಡದ್ದು ವೃತ್ತಿಪರವಾಗಿಯೂ ಅದನ್ನು ಬೆಳೆಸ್ಕೊಂಡವರು ಅವರ ದೊಡ್ಡ ಸಾಧನೆಗೆ ನಾವು ಸಲಾಂ ಅಂತ ಹೇಳ್ತಾ ಅವ್ರನ್ನ ಪರಿಚಯ ಪರಿಚಯ ಮಾಡಿಕೊಳ್ಳೋಣ ಪ್ರೊಫೆಸರ್ ಮಲ್ಲಣ್ಣ ಅವ್ರಿಗೆ ನಮಸ್ಕಾರ ನಮಸ್ಕಾರ ಲೀಲಾ ಅವರಿಗೆ ನಮಸ್ಕಾರ ನಮಸ್ಕಾರ ಭಾಳ ಸಂತೋಷ ಆಯ್ತು ನಿಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಮೈಸೂರಿನ ಇಲ್ಲಿವರೆಗೆ ಆಗಮಿಸಿದ್ದೀರಿ ಸರ್ ಅಂತೂ ಅವರ ಗಾಯನ ಕೇಳಿದರೆ ಭಾಳ ಖುಷಿಯಾಗುತ್ತೆ ನನಗೆ ನಿಮ್ಮ ಸಾಹಿತ್ಯ ನೋಡಿ ಭಾಳ ಅಭಿಮಾನಿಯಾಗಿ ಬಿಟ್ಟಿದ್ದೀನಿ ನಿಮ್ಮ ಸಾಧನೆಗಳ ಜೊತೆಗೆ ವಿಶೇಷವಾಗಿ ಇವತ್ತು ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ನಮಗೆ ಕೆಲವು ಪ್ರಶ್ನೆಗಳನ್ನ ಕೇಳುವ ಆಸೆ ನಿಮ್ಮ ದಾಂಪತ್ಯ ಜೀವನ ಯಶಸ್ವಿಯಾಗಿ ಇಷ್ಟು ವರ್ಷಗಳ ಪಯಣ ಹೇಗೆ ನಡೆದು ಬಂತು ಈ ವಿಷಯ ಎಲ್ಲ ಸ್ವಲ್ಪ ಹೊಡೆಯೋಣ ನಿಮ್ಮನ್ನ ಒಂದು ಗೂಡಿಸಿದ್ದು ಶಿಕ್ಷಣ ಕ್ಷೇತ್ರವೋ ಅಥವಾ ಸಾಹಿತ್ಯ ಮತ್ತು ಸಂಗೀತವು ಶಿಕ್ಷಣ ಪಡೆಯುವಾಗ ಅವರು ಹಾಡಿದಂತಹ ಗಾಯನ ಕಾಲೇಜಿನಲ್ಲಿ ಅವರು ಹಾಡ್ತಾ ಇದ್ರು ನನಗೆ ಅವರ ಹಾಡುಗಳು ತುಂಬಾ ಇಷ್ಟ ಆಯ್ತು ಆವಾಗ ಅವಾಗ ಹೋಗಿ ಕಂಗ್ರಾಚ್ಯುಲೇಟ್ ಮಾಡ್ತಾ ಇದ್ದೆ ಒಂದೇ ಕಾಲೇಜ್ ಗವರ್ಮೆಂಟ್ ಕಾಲೇಜ್ ತುಮಕೂರಲ್ಲಿ ನಾನು ಬಿ ಎ ಅವರು ಸಿ ಓದ್ತಿದ್ರು ನಾವಿಬ್ರು ಸಂಸ್ಕೃತ ತೆಗೆದುಕೊಂಡಿದ್ವಿ ಆ ಸೆಕ್ಷನ್ ಅಲ್ಲಿ ಯಾವಾಗ ಮಾತ್ರ ಮೀಟ್ ಮಾಡ್ತಿದ್ವಿ ಆಗ ಒಬ್ರಿಗೊಬ್ರು ಒಬ್ರು ಸಂಧಿಸ್ತಾ ಇದ್ವಿ ಅವರ ಹಾಡಿನ ಮೋಡಿಗೆ ಹಾಡ್ತಾ ಇದ್ವಿ ಇವ್ರಿಗೆ ತುಂಬಾ ಇಂಪ್ರೆಸ್ ಆದಂತಹ ಗೀತೆ ಆಮೇಲೆ ನಾನು ಭಾಳಷ್ಟು ವರ್ಷಗಳ ಕಾಲ ಇದುವರೆಗೂ ನಾನು ತುಂಬ ಇಷ್ಟಪಟ್ಟು ಹಾಡ್ಕೊಂಡು ಬಂದಂಥ ಅದು ಪಿ ವಿ ಶ್ರೀನಿವಾಸ ಅವರು ಹೋಗುದೀಪ ಚಿತ್ರದ್ದು ಮೌನವೇ ಆಭರಣ ಮೌನವೇ ಆಭರಣ ಮೂಗುಳ್ನಗೇ ಶಶಿಕಿರಣ ನೋಟವೇ ಹೂಬಣ ಕ್ಲಾಸ್ ಇಲ್ಲ ಇಲ್ಲ ಮತ್ತೆ ಪ್ರೋಗ್ರಾಮ್ಸ್ಗಳಲ್ಲಿ ಬೇರೆ ಕಾಲೇಜ್ ಹೋಗಿ ಪಾರಿತೋಷಕ ತೆಗೆದುಕೊಂಡು ಬಂದಾಗ ಅದನ್ನ ಡಿಸ್ಪ್ಲೇ ಮಾಡ್ತಾ ಇದ್ರು ಆವಾಗ ಒಂದು ಪ್ರೈಸ್ ಬಂದಿದೆ ಅಂತ ಗೊತ್ತಾಗದು ಹೋಗಿ ವಿಶ್ ಮಾಡ್ತಾ ಇದ್ದೆ ಆಗ ಅವ್ರಿಗೂ ಆಗ ಮೌನ ಮೌನ ಬಿರಿದದ್ದು ಯಾರು ಮೌನ ಬಿರಿದು ಮಾಡ್ತಾ 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 ಮೌನದ ಹಾಡನ್ನ ಕೇಳ್ತಾ ಕೇಳ್ತಾ ಅಭಿವ್ಯಕ್ತಿ ಮಾಡಿಕೊಂಡದ್ದು ಅಥವಾ ನಿವೇದಿಸ್ಕೊಂಡದ್ದು ಯಾವಾಗ ಇಬ್ರು ಪ್ರೀತಿ ಮಾಡ್ತಿದೀರಿ ಅಂತ ನಿಮ್ಗೆ ಗೊತ್ತಾದದ್ದು ಯಾವಾಗ ಅರವತ್ತೆಂಟನೇ ಸ್ವಿಲಿ ಸಿಕ್ಸ್ಟಿ ಏಟಲ್ಲಿ ಬಿ ಎ ಫೈ ಸೆಕೆಂಡ್ ಇಯರ್ ಬಿಎ ಆಗ ಆಗ ಅವರೇ ಇಬ್ರು ಇಷ್ಟ ಆಯ್ತು ಅಭಿವ್ಯಕ್ತಿ ಅಂತ ಈಗ ಹೇಳೋ ಹಂಗೆ ಪ್ರಪೋಸ್ ಮಾಡೋದು ಅದು ಇದಿಲ್ಲ ನಿವೇದಿಸ್ಕೊಳ್ಳೋದಂತಿರತ್ತಲ್ಲ ಗೊತ್ತೇ ಆಗ ನಾನು ಆಮೇಲೆ ಕೆಲವು ಜ್ಞಾಪಿಸ್ಕೊಂಡು ಕೆಲವು ಪದ್ಯಗಳು ಬರ್ದೆ ನಮ್ಮಿಬ್ಬರ ಪ್ರೀತಿ ಬಯಲಾದ ಬಗ್ಗೆ ಹೇಗೆ ಬಟ್ ಅಷ್ಟರಲ್ಲಿ ಕಾಲೇಜಲ್ಲಿ ಎಲ್ಲರಿಗೂ ಗೊತ್ತಾಗೋಯ್ತು ಆಗ ಒಂದ್ ಪದ್ಯ ಆಗ ಬರಿಬೇಕಿತ್ತು ಆಮೇಲೆ ಬರ್ದೆ ನಮ್ಮಿಬ್ಬರ ಪ್ರೀತಿ ಬಯಲಾದ ಬಗ್ಗೆ ಹೇಗೆ ಇದ್ದರೂ ನಾವು ಅಪರಿಚಿತರ ಹಾಗೆ ನೀ ಕಣ್ಸನ್ನೇಲೆ ಕೇಳಿದ ನಿನ್ನ ಪ್ರಶ್ನೆಗಳಿಗೆಲ್ಲ ಕಣ್ ಸನ್ನೆಯಲ್ಲೇ ಉತ್ತರವ ನಾ ಕೊಟ್ಟೇನೆ ಆದರೂ ನಮ್ಮ ಪ್ರೀತಿ ಬಯಲಾಗಿದೆಯಲ್ಲ ಸಿಕ್ಸ್ಟಿ ನೈನಲ್ಲಿ ಅಲ್ಲಿ ಬಿ ಆಯ್ತು ಸೆವೆಂಟಿ ಒನ್ ಅಲ್ಲಿ ಎಮ್ ಆಯ್ತು ಸೆವೆಂಟಿ ತ್ರೀನಲ್ಲಿ ನಲ್ಲಿ ಮದುವೆ ಆಯ್ತು ಜಾಬ್ ಅಲ್ಲಿದ್ದೆ ಇಬ್ರು ಜಾಬ್ ಅಲ್ಲಿ ಆಗೋ ಟೈಮ್ ಅಲ್ಲಿ ಎಲ್ಲಿದ್ರೆ ಆಗ ನಾವು ನನಗೆ ಮೊದಲನೇ ಅಪಾಯಿಂಟ್ಮೆಂಟು ಜೆ ಎಸ್ ಎಸ್ ಕಾಲೇಜು ಚಾಮರಾಜನಗರ ನಮ್ಮ ಸುತ್ತೂರು ರಾಜೇಂದ್ರ ಸ್ವಾಮಿಗಳು ಈಗಿರುವ ದೇಶಿಕೇಂದ್ರ ಸ್ವಾಮಿಗಳು ಇವರೆಲ್ಲ ಪ್ರೋತ್ಸಾಹದಿಂದ ನನಗೆ ಅಲ್ಲಿ ಕೆಲಸ ಸಿಕ್ತು ಆನಂತರ ಇವರಿಗೆ ಮೈಸೂರು ಜೆ ಎಸ್ ಎಸ್ ಕಾಲೇಜಲ್ಲಿ ಸಿಕ್ತು ಹಾಗೆ ಮತ್ತೆ ನನಗೂ ಮೈಸೂರು ಜೆ ಎಸ್ ಎಸ್ ಕಾಲೇಜ್ಗೆ ಟ್ರಾನ್ಸ್ಫರ್ ಸಿಕ್ತು ಅಲ್ಲಿ ಮತ್ತೆ ಕಾಲೇಜಲ್ಲಿ ಆ ಅಂದ್ರೆ ಮದುವೆ ಆಗಿತ್ತು ಪ್ರೇಮ ಲೀಲಾ ಅವರು ಅವರು ಪ್ರೇಮ ಲೀಲೆಗೆ ಹೇಗೆ ಬಿದ್ರು ಅಂತ ಹೇಳಿದ್ರು ನಿಮ್ಮ ಹಾಡುಗಳನ್ನ ಕೇಳ್ತಾ ಕೇಳ್ತಾ ನಿಮ್ಮನ್ನ ಅಭಿನಂದಿಸ ಅಭಿನಂದಿಸ್ತಾ ನಿಮಗೆ ಹೇಗೆ ಅವ್ರ ಮೇಲೆ ಪ್ರೀತಿ ಅಂಕುರ ಆಯ್ತು ಇವರು ಈಗ ಜಾಸ್ತಿ ಮಾತಾಡ್ತಾರೆ ಅಂತ ಗೊತ್ತಾಗಿದೆ ಅಲ್ಲ ಆವಾಗ ಆ ಹಾಡು ಹೇಳಿದಲ್ಲ ಮೌನ ವ್ಯಾಪರಣ ಇವ್ರನ್ನ ಮೌನ ಗೌರಿ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೇನೆ ನಾನು ಆಮೇಲೆ ಹೆಚ್ಚು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ ಆದರೆ ಒಂದು ಏನಂದರೆ ಒಂದೇ ಅಂದರೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಿದ್ದರಿಂದ ನಾನು ಬಿ ಎಸ್ ಸಿ ಆದಮೇಲೆ ನಾನು ಡಿಪ್ಲೊಮಾ ಇನ್ ಇಂಗ್ಲೀಷ್ ಮಾಡಿ ಎಮ್ ಎ ಇಂಗ್ಲೀಷ್ ಮಾಡಿಕೊಂಡೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಿದ್ದರಿಂದ ಆಮೇಲೆ ಮದುವೆ ಆದಮೇಲೆ ಒಂದೇ ಕಾಲೇಜಲ್ಲಿ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಇನ್ನು ಬೆಳಗ್ಗೆ ಎದ್ದು ಕಾಲೇಜಿಗೆ ಹೋಗೋದು ಜೊತೆ ಕಾಲೇಜಲ್ಲಿ ಇರೋದ್ರ ಜೊತೆ ನಾನು ಎಷ್ಟೋ ಸರಿ ಇವರು ತಮಾಷೆಗೆ ಹೇಳ್ತಿದ್ದೀನಿ ಒಂದೇ ಡಿಪಾರ್ಟ್ಮೆಂಟಲ್ಲಿರೋದು ಇದೊಂದು ಪ್ರಾಬ್ಲಮ್ ಬಂದಿದೆಯಲ್ಲ ಒಂದು ಎರಡು ದಿನ ಆದರೂ ಎಂಟು ಹೊರಗಡೆ ಹೋದರೆ ಎಂಟಿ ಬೆಲೆ ಗೊತ್ತಾಗುತ್ತೆ ನೀವು ಇಪ್ಪತ್ನಾಲ್ಕು ಗಂಟೆನೂ ಮುನ್ನೂರ ಅರವತ್ತೈದು ದಿವಸ ಅಂಟ್ಕೊಂಡಿರೋ ಜಾಬ್ ಸೇರ್ಕೊಂಡಿದ್ದೀರಲ್ಲ ಯಾಕಂದ್ರೆ ರಜನೂ ಒಟ್ಟಿಗೆನೆ ಕಾಲೇಜು ಒಟ್ಟಿಗೆ ಮನೆಗೆ ಬರೋದು ಒಟ್ಟಿಗೆ ಕಾಲೇಜು ಹೀಗಾಗಿ ನಿಮ್ದು ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ ನನಗೆ ಅಷ್ಟೊಂದು ಭಾಷೆ ಮಾಡ್ತಾ ಇದ್ದೆ ಸ್ವಲ್ಪ ದಿವಸ ಕೊಟ್ಟರು ಮೇಡಮ್ ಒಂದೇ ಪ್ರೊಫೆಷನು ಒಂದೇ ಕಾಲೇಜು ಅನಿವಾರ್ಯ ಅನಿವಾರ್ಯ ಹೌದು ಅಲ್ಲ ಸರ್ ಹೇಳಿದ ಹಾಗೆ ಸ್ವಲ್ಪ ದಿವಸ ದೂರ ಇದ್ರೆ ಆ ಬೆಲೆ ಗೊತ್ತಾಗುತ್ತೆ ಸಂದರ್ಭಗಳು ಬಂದೇ ಇಲ್ವಾ ನಿಮ್ಮ ಬದುಕಲ್ಲಿ ಓಹ್ ತುಂಬಾರೆರು ತುಂಬಾನೇ ನಾನೇನಾದ್ರೂ ರೆಫ್ರೆಶರ್ ಕೋರ್ಸ್ ಗೆ ಪುನಃ ಕಡೆ ಹೋದಾಗ ಒಂದು ಇಪ್ಪತ್ತು ದಿವಸ ಫ್ರೀಡಮ್ 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 ಅದು ಇಲ್ಲಿ ಇಷ್ಟು ಅಂದರೆ ಶಿಕ್ಷಣ ಕ್ಷೇತ್ರ ಪ್ಲಸ್ ಸಾಹಿತ್ಯ ಇದರ ಮಧ್ಯ ಇಷ್ಟೆಲ್ಲ ಪುಸ್ತಕಗಳನ್ನ ಯಾವಾಗ ಬರೆದ್ರಿ ನಾನು ಅದಿದ್ದು ಟೀಚಿಂಗ್ ಆದಿದ್ದರಿಂದ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು ತುಂಬಾ ಬುಕ್ಸ್ ಓದ್ತಾ ಇದ್ದೆ ನಾನು ಬರೀಬಹುದು ಅಂತ ಗೊತ್ತಿರಲಿಲ್ಲ ನೈಂಟಿ ಸಿಕ್ಸಲ್ಲಿ ಅಲ್ಲಿ ಒಂದು ಪ್ರೇಮ ಪತ್ರ ಸ್ಪರ್ಧೆ ಏರ್ಪಡಿಸಿದ್ರು ಅದಕ್ಕೊಂದು ಕಳಿಸ್ಕೊಟ್ಟೆ ಸುಮ್ಮನೆ ನನ್ನ ತಂಗಿ ಒತ್ತಾಯ ಮಾಡಿದ್ರು ಅದಕ್ಕೆ ಅವಾರ್ಡು ಬಂತು ಪ್ರೈಸ್ ಬಂತು ಅವಾಗ್ಲಿಂದ ಅವು ನಾನು ಬರಿಬೋದು ಅಂತ ಹೆಚ್ಚು ಪ್ರೇಮ ಕವನಗಳು ನನಗೆ ವ್ಯಂಗ್ಯ ವಿಡಂಬನೆ ಧ್ವನಿ ಇವೆಲ್ಲ ಇಷ್ಟ ಹಾಸ್ಯ ಕವನಗಳನ್ನು ಬರ್ದೆ ಆಮೇಲೆ ನನಗೆ ಶರಣ ಸಾಹಿತ್ಯದಲ್ಲಿ ಆಸಕ್ತಿ ಬಂತು ಶರಣ ಗೀತೆಗಳನ್ನು ಶರಣ ಜೀವಾಳ ಅಂತ ಒಂದು ಕೃತಿ ತಂದೆ ಅಲ್ಲಿ ಶರಣರೆಲ್ಲ ಶರಣರ ಅದರಲ್ಲಿ ಸು ಒಂದು ಸುಮಾರು ನಲ್ವತ್ತು ಜನ ಶರಣರ ಬಗ್ಗೆ ಅವರ ಸಾಧನೆ ಸಿದ್ಧಾಂತ ಅವುಗಳನ್ನು ಪದ್ಯ ರೂಪದಲ್ಲಿ ತಂದಿದ್ದೇನೆ ಆಮೇಲೆ ಇಂಗ್ಲಿಷ್ ಸಾಹಿತ್ಯ ಇಂಗ್ಲೀಷ್ ಕವಿಗಳ ಎಮ್ ಎಮ್ಎ ಮಾಡಿದ್ರೆ ಸಂಸ್ಕೃತ ಎಮ್ ಎ ಆಯ್ತು ಫಸ್ಟ್ ರ್ಯಾಂಕ್ ಬಂದಿದ್ದೆ ಜಾಬ್ ಸಿಕ್ತು ಎಲ್ಲ ಆಯ್ತು ಆಮೇಲೆ ಇವರು ಇಂಗ್ಲೀಷ್ ಎಮ್ ಎ ಮಾಡ್ಕೊಂಡು ಇಂಗ್ಲಿಷ್ ಪ್ರೊಫೆಸರ್ ಆದರು ಆವಾಗ ನನಗೆ ಸ್ವಲ್ಪ ಇಂಗ್ಲೀಷ್ ಆಸಕ್ತಿ ಇತ್ತು ಮತ್ತೆ ಇವರ ಸಹಾಯ ಸಹಕಾರ ಪಡ್ಕೊಂಡು ನಾನು ಯಾಕೆ ಡಿಪ್ಲೊಮಾ ಇನ್ ಇಂಗ್ಲೀಷ್ ಮಾಡಬಾರ್ದು ಅಂತ ರೆಗ್ಯುಲರ್ ಕಾಲೇಜ್ಗೆ ಹೋದೆ ರೆಗ್ಯುಲರ್ ಗಂಗೋತ್ರಿ ಈವ್ನಿಂಗ್ ಕಾಲೇಜ್ಗೆ ಗೈಡ್ ಮಾಡಿದ್ರು ಮತ್ತೆ ಇದು ಅಮೆರಿಕಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿ ಒಂದು ಲೈಬ್ರರಿ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಬುಕ್ ಸಿಕ್ಕಿತ್ತು ಇಂಗ್ಲೀಷ್ ಲವ್ ಪೋಯಮ್ಸ್ ಅಂತ ಅವರು ಚಾಸರ್ ಇಂಥ ಹಿಂದಿನ ಪೀರಿಯಡ್ ಇಂದ ಈಗ ಮಾಡರ್ನ್ ಪೀರಿಯಡ್ವರ್ಗು ಇನ್ಕ್ಲೂಡಿಂಗ್ ಸಮ್ ಇಂಡಿಯನ್ ಪೊಯೆಟ್ಸ್ ಅವರು ಆ ಪದ್ಯಗಳನ್ನ ಕಲೆಕ್ಟ್ ಮಾಡಿದ್ರು ಅದನ್ನ ತಗೊಂಡು ನಾವು ಬಂದ್ವಿ ಇವರಿಗೆ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು ಇವರ ಮೆಂಟರಿ ಅವರುಗಳವರು ಅವರು ಪುಸ್ತಕ ಓದ್ಬಿಟ್ಟು ಅವರು ಹೇಳಿದರು ಈ ತುಂಬ ಚೆನ್ನಾಗಿದೆ ಈ ಲೋಪ ಹಂಸು ನೀವು ಟ್ರಾನ್ಸ್ಲೇಟ್ ಮಾಡಿ ನೀವು ಮಾಡಿದ್ರೆ ಹೇಳಿ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಆಮೇಲೆ ಇವರೇ ಮಾಡಿದರು ನನ್ನ ಜೊತೆಯಲ್ಲಿ ನನ್ನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದವರು ನರಸಿಂಹರಾವ್ ಅಂತ ಫ್ರಮ್ ಆಂಧ್ರ ಪ್ರದೇಶ್ ನಾವು ಕೂತ್ಕೊಂಡು ಇವರಿಗೆ ಕೆಲವು ಯಾಕಂದರೆ ಈಡಿಯೋಮ್ಯಾಟಿಕ್ ಟ್ರಾನ್ಸ್ಲೇಷನ್ ಬೇಕಾಗುತ್ತಲ್ಲ ಇಂಗ್ಲೀಷ ಸೋಷಿಯಲ್ ಬ್ಯಾಗ್ರೌಂಡಲ್ಲಿ ಏನಿರುತ್ತೆ ಕೆಲವು ವರ್ಡ್ಗಳು ಮೇನಿಂಗೋ ಅದನ್ನು ಮಾತ್ರ ಇವರಿಗೆ ನಾವು ಸಲಹೆಗಳು ಕೊಟ್ವಿ ಅದ್ರ ಬೇಸಸ್ ಮೇಲೆ ಇವರು ಒಂದು ಲವ್ ಸಾಂಗ್ ಸ್ಯಾಂಪಲ್ ಯಾವ್ದಾದ್ರು ಮೇಡಮ್ ನಾನು ಕವಿತೆಗಳು ಬರ್ತಿದ್ದೀನಲ್ಲ ಅಂತ ಅಲ್ಲ ಈಗ ಅನುವಾದ ಬಗ್ಗೆ ಹೇಳಿದ್ರಲ್ಲ ಅನುವಾದದಲ್ಲಿ ಒಂದು ಓದಬೇಕಿತ್ತಾ ಇದಕ್ಕೆ ಪ್ರಭು ಪ್ರಸಾದ್ ಅವರು ನನಗೆ ಟೀಚರ್ ಆಗಿದ್ರು ಇಂಗ್ಲೀಷ್ ಟೀಚರ್ ಮೈಸೂರಲ್ಲಿದ್ದಾರೆ ಅವರು ಅದು ಮುನ್ನುಡಿ ಬರೆದ್ರು ಡಿ ಎ ಶಂಕರ್ ಅಂತ ನನಗೆ ಅವರು ಡಿಪ್ಲೊಮಾ ಡಿಪ್ಲೊಮೈ ಇಂಗ್ಲೀಷ್ಲಲ್ಲಿ ಟೀಚರ್ ಆಗಿದ್ರು ಅವರು ಕೂಡ ಒಳ್ಳೆಯ ಮಾತುಗಳು ಹೇಳಿದ್ದಾರೆ ಹೀಗೆ ಪ್ರೇಮಗೀತೆ ಇದೆ ಅದರಲ್ಲಿ ಪ್ರೇಮಗೀತೆಗಳು ಎಲ್ಲನೂ ಎಲ್ಲನೂ ಒಲುಮೆ ಸಿರಿ ಎಲ್ಲ ಸರ್ ಎರಡು ನಿಮಿಷ ಒಂದು ಒಂದು ಚರಣ ಸಾಕು ಅಲ್ಲ ನಂದ್ ಅದ ಮೇಡಮ್ ಪೋಯಮ್ ಹುಡುಕೋದ್ರೊಳಗೆ ಅವರು ನಿಮ್ಮನ್ನ ಮದುವೆ ಮಾಡ್ಕೊಂಡಾದ ಮೇಲೆ ಅವರು ಇಂಗ್ಲಿಷ್ ಎಂ ಎ ಮಾಡಿದ್ರು ನಿಮ್ಮನ್ನ ಸಂಸ್ಕೃತ ಎಂ ಎ ಮಾಡಿಸ್ಲಿಲ್ವಾಡಲಿಲ್ಲ ಹಾಗೆ ನಾನು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ನಾನು ನಾಲ್ಕನೇ ಕ್ಲಾಸ್ ಇಂದ ಡಿಗ್ರಿ ಆಗುವವರೆಗೂ ಸಿದ್ಧಗಂಗಾ ಮಠ ಅಲ್ಲಿ ನಮಗೆ ಸಂಸ್ಕೃತ ಕಂಪಲ್ಸರಿ ಕಂಪಲ್ಸರಿ ಇನ್ಫ್ಯಾಕ್ಟು ನಾನು ಸ್ಪರ್ಧೆಗಳಿಗೆ ಹೋಗೋದು ಮತ್ತು ಸುಗಮ ಸಂಗೀತಕ್ಕೆ ಅಥವಾ ಸಂಗೀತಕ್ಕೆ ನನ್ನನ್ನು ಸ್ವಲ್ಪ ಮಟ್ಟದಾದರೂ ಅರ್ಪಿಸ್ಕೊಳ್ಳಿಕ್ಕೆ ಅವರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರೇ ಭಾಳ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು ಅವರು ಆಮೇಲೆ ನಾವು ಜೆ ಎಸ್ ಎಸ್ ಹೋದ್ಮೇಲೆ ಅಲ್ಲಿ ಸುತ್ತೂರು ಶ್ರೀಗಳವರು ಅದನ್ನು ಹಾಗೆ ಪ್ರೋತ್ಸಾಹಿಸ್ತಾ ಬಂದರು ಯಾಕಂದರೆ ಯಾವುದೇ ಒಬ್ಬ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂದರೆ ಆ ಸಂಸ್ಥೆಯ ಮುಖ್ಯಸ್ಥರ ಒಂದು ಪ್ರೋತ್ಸಾಹ ತುಂಬಾ ಅವಶ್ಯಕತೆ ಇರುತ್ತೆ ಅದು ನಮಗೆ ತುಂಬಾ ಯಥೇಚ್ಛವಾಗಿ ಧಾರಾಳವಾಗಿ ಸಿಕ್ತು ಅಂತ ಹೇಳ್ಬೋದು ಬಹುಶಃ ನಿಮ್ಮ ಇಬ್ಬರ ದಾಂಪತ್ಯ ಸ್ವಲ್ಪ ಸಾಮಾನ್ಯ ದಾಂಪತ್ಯಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತೇನೆ ಯಾಕಂದ್ರೆ ಬೇರೆ ಮಾತುಕತೆ ಚರ್ಚೆಗಳಿಗೆ ಮಧ್ಯ ನಿಮ್ಮ ಮಧ್ಯದಲ್ಲಿ ಸಾಕಷ್ಟು ಸಾಹಿತ್ಯ ಚರ್ಚೆಗಳು ಆಗ್ತಾ ಹಾಂ ಇಬ್ರಿಗೂ ಆಸಕ್ತಿ ಇದ್ದಿದ್ದರಿಂದ ಅವ್ರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ನನಗೆ ಸಂಗೀತದಲ್ಲಿ ಆಸಕ್ತಿ ಅದರಿಂದ ನನಗೆ ಹೆಚ್ಚು ಸಹಕಾರ ಸಿಕ್ತು ಸಹಾಯ ಸಿಕ್ತು ಈಗ ಒಂದೊಂದು ಪುಸ್ತಕ ಬರೆದಾಗ್ಲೂ ನಾನು ನನ್ನ ಇಂಥ ಕವಿಗಳಿಂದ ಮುನ್ನುಡಿ ಬರೆಸ್ಬೇಕು ಅಂದರೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು ಜಿ ಎಸ್ ಶೂರುದ್ರಪ್ಪನವರಾಗಲಿ ಸಾಶಿಮರಳಯ್ಯನವರಾಗಲಿ ಬಸವರಾಧ್ಯ ಆಗಲಿ ಸಿ ಪಿ ಕೃಷ್ಣಕುಮಾರ್ ಆಗಲಿ ಅವರತ್ರ ಎಲ್ಲ ಹೋಗಿ ಸ್ಕ್ರಿಪ್ಟ್ ಕೊಟ್ಟು ಬರ್ತಿದ್ವಿ ಮ್ಯಾನ್ ಸ್ಕ್ರಿಪ್ಟು ಅವರು ಅದನ್ನು ಅದಕ್ಕೊಂದು ಮುನ್ನುಡಿ ಬರೆದು ಕಳಿಸೋರು ಈ ಥರ ಪ್ರತಿ ಎಲ್ಲಿಗೆ ಹೋಗಬೇಕು ಅಂದರೂ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಅವರ ಹೇಳ್ದಾಗೆ ಈ ಒಲುಮೆ ಸೀರೆ ಪುಸ್ತಕಕ್ಕೆ ಅವರ ಸಹಾಯ ಮತ್ತೆ ಇನ್ನೊಬ್ಬರು ನಮ್ಮ ಕೊಲ್ಲಿಗೊಬ್ರು ಅವರಿಬ್ಬರ ಸಹಾಯ ಇಲ್ದಿದ್ರೆ ನನಗಷ್ಟು ಸುಲಭ ಆಗ್ತಿರ್ಲಿಲ್ಲ ಯಾರ ಜನ್ ಜಾನ್ ವಿಲ್ಬೈ ಅನ್ನೋರದು ನನ್ನನ್ನು ಪ್ರೀತಿಸದಿರು ಚೆಲುವಿಗಾಗಿ ನನ್ನ ಸೌಂದರ್ಯಕ್ಕಾಗಿ ಪ್ರೀತಿಸಬೇಡ ನನ್ನ ಮಾದಕ ಕಂಗಳಿಗಾಗಿ ಅಥವಾ ಮುದ್ದು ಮುಖಕ್ಕಾಗಲಿ ಪ್ರೀತಿಸಬೇಡ ಯಾವುದೇ ಬಾಹ್ಯ ಸೌಂದರ್ಯಕ್ಕೆ ಪ್ರೀತಿಸದಿರು ಅಷ್ಟೇ ಅಲ್ಲ ಸದಾ ಪ್ರೀತಿಸುವೆನು ಎಂದು ಪ್ರೀತಿಸದಿರು ಅವೆಲ್ಲವೂ ಸುಳ್ಳಾಗಬಹುದು ವಿರುದ್ಧವಾಗಬಹುದು ಅಥವಾ ನಾನು ನೀನು ಬೇರೆಯೂ ಆಗಬಹುದು ಅದಕ್ಕಾಗಿ ನಿಜವಾದ ಮಹಿಳೆಯ ದೃಷ್ಟಿ ಇರಲಿ ಮತ್ತೂ ಪ್ರೀತಿಸು ಪ್ರೀತಿಗೆ ಕಾರಣವಿಲ್ಲದೇ ಇರಲಿ ನನಗೆ ಮರುಳಾಗಲು

ತುಂಬಾ ನಿಮ್ಮ ಹಾಡುಗೆ ರಾಗ ಹತ್ತು ಹಾಡುಗಳಾಗಿದ್ದೆ ಸಿಡಿ ಆಗಿದೆ ನಿನ್ನ ಮರೆಯಬಲ್ಲೇ ನೀನಿಲ್ಲದೆ ಇರಬಲ್ಲ ನಿನ್ನ ಮರೆಯ ಬಲ್ಲೇ ಎಲ್ಲಿ ಹೋದರೂ ನಾನು ಗಾ

ಸೂಪರ್ ಅಲ್ಲ ನಂದೊಂದು ಕುತೂಹಲ ನೀವು ಒಬ್ರಿಗೊಬ್ರು ತುಂಬ ಬಿಟ್ಟಿರುವಂಥ ಸಂದರ್ಭಗಳು ಕಡಿಮೆ ಅಂತಂದ್ರಿ ಸದಾ ಒಟ್ಟಿಗೆ ಇರ್ತೀರಿ ಅಂತ ಅಷ್ಟು ಒಟ್ಟಿಗೆ ಇರೋದು ಆ್ಯಕ್ಚುಲಿ ಸಾಕಾಗುತ್ತೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುವಂಥದ್ದು ಅಷ್ಟು ಜೊತೇಲಿ ಇದ್ದುಕೊಂಡು ಇಂಥ ಗೀತೆಗಳನ್ನು ಹೇಗೆ ಬರ್ದ್ರಿ ಅಂತ ಹಾಗಾದ್ರೆ ನಿಮಗೆ ಲಭ್ಯವಾದ ಅಥವಾ ನಿಮಗೆ ಪ್ರಾಪ್ತಿಯಾದ ಪ್ರೀತಿ ಅಂತದ್ದು ಅಂತ ಯೋಚನೆ ಮಾಡ್ತಾ ಇದೀನಿ ನಾನೀಗ ಅಲ್ಲ ಇದು ಈಗ ಕವನಗಳನ್ನ ಬರೆಯುವಾಗ ಅನುಭವನೂ ಆಗ್ಬೋದು ಆಗ್ಬೋದು ಇಮ್ಯಾಜಿನೇಷನ್ ಅಲ್ಲಿ ಬರೀಲಿಕ್ಕೆ ನಿಮ್ಗೆ ಅನಿಸಿದ ಮಟ್ಟಿಗೆ ಸರ್ ನಿಮ್ಮ ಯಶಸ್ಸಿನ ದಾಂಪತ್ಯ ಇಷ್ಟು ವರ್ಷಗಳು ನೀವು ಸುಮಧುರವಾದ ದಾಂಪತ್ಯವನ್ನ ಕಷ್ಟ ಸುಖಗಳು ಇದ್ದೇ ಇರುತ್ತೆ ಅಲ್ಲ ಹೇಗೆ ನೀವು ನಿಭಾಯಿಸ್ಕೊಂಡು ಬಂದ್ರಿ ಯಾವ ರೀತಿಯಲ್ಲಿ ನೀವು ಯಶಸ್ಸಿಗೆ ಏನು ಕೋಟಿ ಅವರ ಒಂದು ವಿಷಯ ತುಂಬ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಇವರಿಗೆ ಅನೇಕ ಸರಿ ತಮಾಷೆಗೂ ಹೇಳ್ತಿರ್ತೀನಿ ಸೀರಿಯಸ್ ಆಗು ಹೇಳ್ತಿರ್ತೀನಿ ಯಾರಾದ್ರೂ ಆದರ್ಶ ದಂಪತಿಗಳು ಅಂತ ನಿಮ್ಗೊಂದು ಸನ್ಮಾನ ಮಾಡ್ತೀವಿ ಅಂದರೆ ನನಗೆ ತುಂಬ ಕರೆಕ್ಟ್ ಆ ಶಬ್ದವೇ ನಮಗೆ ಎತ್ತರದ ಶಬ್ದ ಅಂತ ಅದು ಸಾಧ್ಯನೇ ಇಲ್ಲದಿರುವಂಥದ್ದು ಶರಣರ ಕಾಲದಲ್ಲಿ ಆದರ್ಶ ಇತ್ತೇನೋ ನಮ್ಮಲ್ಲಿ ಈಗ ನಾನು ಒಂದ್ಸರಿ ಹೇಳಿದೆ ಒಂದು ದಿನ ಬರುತ್ತೆ ಮುಂದೆ ಒಂದು ಐದು ವರ್ಷ ಒಟ್ಟಿಗೆ ಇದ್ರೆ ಒಂದು ಕರ್ನಾಟಕದ್ದು ಒಂದು ಪ್ರಶಸ್ತಿ ಹತ್ತು ವರ್ಷ ಜೊತೆಲ್ಲಿದ್ದರೆ ರಾಜ್ಯ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿ ಕೊಡಬೇಕಾದಂಥ ಸಂದರ್ಭ ಬರ್ಬೋದು ಅಂದರೆ ಇಬ್ರು ಇಂಡಿವಿಜುವಲ್ಸ್ ಗಂಡೆ ಹೆಂಡತಿ ಮಾತ್ರ ಅಲ್ಲ ಯಾರೇ ಇಬ್ರು ಇಂಡಿವಿಜುವಲ್ಸ್ ಒಂದು ರೂಫ್ ಕೆಳಗಡೆ ಇದ್ದಾಗ ಅವರಲ್ಲಿ ನೂರಕ್ಕೆ ನೂರು ಸಾಮರಸ್ಯವನ್ನು ನಾವು ಯಾವತ್ತೂ ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟು ಕೋಟಿಯೂ ಒಬ್ಬೊಬ್ಬನು ಒಂದೊಬ್ಬ ವೈಯುಕ್ತಿಕವಾದಂತಹ ವ್ಯಕ್ತಿ ಒನ್ ಈಸ್ ಎ ಕ್ಯಾರೆಕ್ಟರ್ ಅಂದ್ರೆ ಎಷ್ಟು ಪರ್ಸೆಂಟ್ ನಾವು ಹೊಂದ್ಕೊಂಡು ಹೋಗ್ತೀವಿ ಅನ್ನೋದು ಬ್ಯೂಟಿಫುಲ್ ಎಷ್ಟು ಪರ್ಸೆಂಟ್ ನಾವು ಹೊಂದ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ನಮ್ಮಿಬ್ಬರ ಮಧ್ಯೆ ಸಾಕಷ್ಟು ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ ಆದರೆ ಅದು ಆ ಕ್ಷಣಕ್ಕೆ ಬರುತ್ತೆ ತಕ್ಷಣ ಅದನ್ನು ಮರಿತೀವಿ ಮತ್ತೆ ನಾವು ಒಂದಾಗ್ತೀವಿ ಆದರೆ ಅದನ್ನು ನಾವು ಚೂಯಿಂಗ್ ಅಂತರ ಎಳ್ಕೊತ ಹೋದರೆ ಆ ಕ್ಷಣ ನಮಗೆ ಅದೊಂದು ರೀತಿ ಕೆಟ್ಟ ಕ್ಷಣ ಆಗುತ್ತೆ ಆಮೇಲೆ ಭವಿಷ್ಯದ ಮೇಲೆ ಅದು ತುಂಬ ಪ್ರಭಾವವನ್ನು ಬೀರುತ್ತೆ ಈ ಆದರ್ಶ ದಾಂಪತ್ಯ ಅನ್ನೋದು ಮಿತ್ತಂದ್ರಲ್ಲ ಹ್ಞೂ ಅದು ಇರಬೇಕಾದ ಆದರ್ಶಗಳು ಯಾವುದು ಅಂತ ಅಂದರೆ ನಾನು ಎರಡು ವರ್ಣ ಸಮಾನ ಬಿಡುತ್ತೇನೆ ಈ ಅಡ್ಜಸ್ಟ್ಮೆಂಟ್ಸ್ ಅಂಡ್ ಮಾಲ್ ಅಡ್ಜಸ್ಟ್ಮೆಂಟ್ಸ್ ಎರಡು ಬೇಕು ಎರಡು ಇಟ್ಕೊಂಡು ಜೊತೆಲಿ ಇರಲಿಕ್ಕೆ ಪ್ರಯತ್ನ ನನಗೆ ಒಂದು ಮಾತು ಹೇಳಿಕೆ ಇಷ್ಟಪಡ್ತೀನಿ ಮ್ಯಾಮ್ ಭಾಳ ವರ್ಷಗಳಿಂದ ಓದಿದ್ದು ನೆನಪು ಕೋಟಿ ಅವರಿಗೆ ತುಂಬ ಇಷ್ಟ ಆಗ್ಬೋದು ಅಂತ ದಶಾವತಾರ ಸಿನಿಮಾದಲ್ಲಿ ಸೀತೆಯನ್ನು ಕಳ್ಕೊಂಡಾಗ ರಾಮ ಆ ಹಾಡು ಆಡ್ತಾರಲ್ಲ ಸರ್ ಏನಂತೇಳ ಗೋದಾವರಿ ದೇವಿ ಮೌನವಂತಿ ಹೇಕೆ ವೈದೇಹಿ ನಾದಳು ವೈದೇಹಿಯೇನಾದಳು ಅವನು ಪಿ ವಿಶ್ವನಾಥ್ ಏನಾದಳು ಅನ್ನುವಾದರೆ ನಾವು ಒಂದು ರೀತಿ ಭಾವನಾ ಪ್ರಪಂಚಕ್ಕೆ ಹೋಗ್ತಿದ್ವಿ ಆ ಕಾಲದ ಹೇಳೋದು ಒಂದು ಸಿನಿಮಾ ಸಹ ನಮ್ಮ ಮನಸ್ಸಿನ ಮೇಲೆ ಆ ರೀತಿಯ ಪ್ರಭಾವ ನಾವು ಮದುವೆ ಆಗೋದಾದರೆ ಹೇಗಿರಬೇಕು ಮಕ್ಕಳಾದರೆ ಹೇಗಿರಬೇಕು ಅಧ್ಯಾಪಕ ಆದರೆ ಹೇಗಿರಬೇಕು ಅನ್ನೋಂಥ ಆದರ್ಶದ ಎಳೆಗಳನ್ನು ನಮ್ಮ ಬಿಚ್ಚುತ್ತೈ ಮತ್ತು ನಮಗೆ ನಮ್ಮ ಸಮ್ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಸಮಾಜ ಮತ್ತು ನೋಡಿದ ಸ್ನೇಹಿತರುಗಳು ಏನು ಅಂದ್ಕೊಳ್ಳುವಂತಹ ಒಂದು ಭಯದ ಒಂದು ಬಂಧನವಾದರೂ ಇತ್ತು ಈಗ ಏನು ಇಲ್ಲ ಈ ಪದ್ಯ ನಾನು ಯಾಕೆ ಹೇಳಿದೆ ಅಂದ್ರೆ ಇದನ್ನು ಈ ಈ ಪಾರ್ಟನ್ನು ನೋಡಿದಂತಹ ಒಬ್ಬ ಇಂಗ್ಲಿಷ್ ಪ್ರೇಕ್ಷಕ ಯಾಕೆ ಈ ತರ ಗೋಳಾಡಬೇಕು ರಾಮ ಇನ್ನೊಂದು ಮದುವೆ ಆಗ್ಬೋದಾಗಿತ್ತಲ್ಲ ಆದರೆ ನಮ್ಮಲ್ಲಿ ಆ ಸಂಸ್ಕೃತಿ ಇಲ್ಲ ಇಂಟೆನ್ಸಿಟಿ ಅದಿಲ್ಲ ರಾಮಂದು ಇಲ್ಲಿ ಆದರ್ಶ ಆಗಿರ್ಬೋದು ಆದ್ರೆ ಆದರ್ಶದ ಎಳೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಇವತ್ತು ಅಟ್ಲೀಸ್ಟ್ ತುಂಬ ಡೈವರ್ಸ್ ಆಗುವಂಥ ಸಂದರ್ಭ ಬಂದಾಗ ಬ ಬರೋದು ಯಾವಾಗ ಅಂದರೆ ಸಾಧ್ಯವೇ ಇಲ್ಲ ಬದುಕು ದುಸ್ತರ ಮುಂದಿನ ಜನ್ಮದಲ್ಲಿ ನಮ್ಗೆ ಇಲ್ಲ ಈ ಜೀವನದಲ್ಲಿ ಇರೋಷ್ಟು ದಿವಸ ನಾವು ಎಂಜಾಯ್ ಮಾಡಬೇಕು ಅನ್ನುವಂಥ ಸಂದರ್ಭ ಬಂದಾಗ ಡೈವರ್ಸ್ ಆದರೆ ಅದನ್ನು ಒಪ್ಕೊಳ್ಳೋಣ ನಿಜ ಅದೇ ಸರ್ ಈ ಬದುಕನ್ನು ಕಳ್ಕೊಂಡು ನೀವು ಗಂಡೆ ಹೆಂಡತಿ ಇರಬೇಕಾದ ಅವಶ್ಯಕತೆ ಇಲ್ಲ ಆದರೆ ಗೊರಕೆ ಹೊಡೆದ ಅಂತ ಡೈವರ್ಸ್ ಕೊಡಿ ಅನ್ನೋದು ಅಥವಾ ಏನೋ ನನ್ನನ್ನು ಸರಿಯಾಗಿ ನಾನು ಕೇಳಿದಂತ ಅಂಗಡಿಗೆ ಕರ್ಕೊಂಡೋಗಿ ದುಸ್ತರ ಅಸಹನೀಯ ಅನ್ನೋದಕ್ಕೆ ಮಾನದಂಡ ಈಗ ಬದಲಾಗಿದೆ ಅಷ್ಟೇ ಇಂಥ ಸಣ್ಣ ಸಣ್ಣ ಕಾರಣಗಳಿದಾವಲ್ಲ ತುಂಬ ಕೆಲ ನಾವು ಇವತ್ತು ಡೈವರ್ಸ್ ಅಂತಂದ್ರೆ ಅದು ಏನಂದ್ರೆ ಈಗೋ ಸ್ಟಾರ್ಟೆಡ್ ಫಂಕ್ಷನಿಂಗ್ ಖಂಡಿತ ಅದನ್ನ ಬಿಟ್ಟು ನಮ್ಮ ಹೌದು ಕುಟುಂಬ ಅಂದ್ರೆ ದಂಪತಿಗಳಲ್ಲಿ ಇಬ್ಬರಲ್ಲೂ ಹೊಂದಾಣಿಕೆ ಇರಬೇಕು ಹೆಚ್ಚು ಸಹನೆ ಸಹಕಾರ ಮತ್ತೆ ಕಾಂಪ್ಲೆಕ್ಸ್ ಇರಬಾರ್ದು ಸಿಂಪ್ಲಿಸಿಟಿ ಸರಳತೆ ಒಬ್ಬರ ಸರಳತೆ ಇನ್ನೊಬ್ಬರಿಗೆ ಬಹಳ ಇಂಪ್ರೆಷನ್ ಬೀಳುತ್ತೆ ಹಾಗಾಗಿ ಮತ್ತೆ ಕ್ಷಮ ಗುಣ ಸಹನೆ ಕ್ಷಮಾಗುಣ ಏನು ತಪ್ಪುಗಳಾಗ್ತಾನೇ ಇರುತ್ತೆ ಅವರಿವ್ರನ್ನ ಕ್ಷಮಿಸ್ಬೇಕು ಅವ್ರನ್ನ ಕ್ಷಮಿಸ್ಬೇಕು ಹೀಗೆ ಬಹುಶಃ ನಮ್ಮ ಇದುವರೆಗೂ ನಾವು ಸಾಗಿ ಬಂದಲ್ಲಿ ನಾನು ಗಮನಿಸಿದ್ದು ಅವರ ಸಹನೆ ಮತ್ತೆ ಹೊಂದಾಣಿಕೆ ನಿಮ್ಮ ಮಾತುಗಳು ತುಂಬ ಒಂದು ಗಾಢವಾದ ಪರಿಣಾಮವನ್ನು ವೀಕ್ಷಕರ ಮೇಲೆ ಖಂಡಿತ ಬೀರುತ್ತೆ ಯಾಕಂದ್ರೆ ಕ್ವಾಲಿಫಿಕೇಶನ್ ವೈಸ್ ನೀವಿಬ್ಬರು ಸಮ ಸಮವಾಗಿರುವಂಥವ್ರು ಜ್ಞಾನದಲ್ಲಿ ಸಮಸಮವಾಗಿರುವಂಥವರು ಸಹೃದಯದಲ್ಲಿ ಸಮ ನಿಮ್ಮಂಥ ದಂಪತಿಗಳ ಮಧ್ಯೆ ಯಾವತ್ತೂ ಈಗೋ ಅನ್ನೋದು ಕಾಡಲಿಲ್ವಾ ಅಥವಾ ಕಾಡಿದ್ರು ಅದನ್ನು ನೀವು ಹೇಗೆ ಮೆಟ್ಟಿ ನಿತ್ರಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಹಂಚ್ಕೊಳ್ಳಿ ನನಗೆ ನಾವಿಬ್ಬರಿಗೂ ಕಾಂಪ್ಲೆಕ್ಸ್ ಇಲ್ಲ ಇಲ್ಲ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಲಿ ಇದೇನಿಲ್ಲ ಜೊತೆಗೆ ನನ್ನ ಪ್ರೋತ್ಸಾಹ ನನಗೆ ಪ್ರೋತ್ಸಾಹ ಸಿಕ್ಕಿದ್ರಿಂದ ಇದು ನನ್ನ ವಿಶೇಷ ನನ್ನ ಸೌಭಾಗ್ಯ ಅಂದರೆ ನನಗೆಲ್ಲ ರೀತಿಯ ಸಹಾಯ ಸಹಕಾರ ಕೊಟ್ಟಿದ್ದಾರೆ ನಾನು ಹೇಳಿದೆ ಇಲ್ದಿದ್ರೆ ಒಬ್ರು ಎಲ್ಲಿ ಎಷ್ಟೊಂದು ಜನ ಸಾಹಿತ್ಯ ಓದಿರೋ ಮೇಡಮ್ಸ್ಗಳಿದ್ದಾರೆ ಅವರಲ್ಲೂ ಬರ ಬರೆಯುವ ಕಲೆ ಇತ್ತು ಬಟ್ ಮದುವೆ ಆದಮೇಲೆ ಅವ್ರಿಗೆ ಅಷ್ಟೊಂದು ಪ್ರೋತ್ಸಾಹ ಸಿಗ್ದಲ್ಲೇ ನಿಂತೋಗಿರ್ಬೋದು ನಾನು ನನ್ನ ಪದ್ಯಗಳಲ್ಲಿ ತುಂಬ ಛೇಡಿಸಿ ಬರಿತೀನಿ ಹಾಸ್ಯ ವ್ಯಂಗ್ಯ ವಿಡಂಬನೆ ಹೇಳೋದ್ನೆಲ್ಲ ಆದರೂ ಕೂಡ ಅವರು ನಗ್ತಾರೆ ವಿನ ಕೋಪ ಮಾಡ್ಕೊಳ್ಳಲ್ಲ ಎಲ್ಲರಂತಲ್ಲ ನನ್ನ ಗಂಡ ತುಸು ಭಿನ್ನ ನನ್ನ ಮನದನ್ನ ಸ್ತ್ರೀಯರೆಂದರೆ ಬಲು ಗೌರವ ರಾಮಕೃಷ್ಣ ಪರಮಹಂಸರಂತೆ ಆದರೆ ತುಸು ಭಿನ್ನ ಮಡದಿ ಎದುರಿಗಿರೆ ಶ್ರೀರಾಮ ಇಲ್ಲದಿರೆ ಸಾಕ್ಷಾತ್ ಕೃಷ್ಣ ನನ್ನ ಮನದನ್ನ ಶ್ರೀರಾಮ ಹೀಗೆ ಬರ್ದಾಗ್ಲೂ ನಗ್ತಾರೆ ಹೊರ್ತು ಕೋಪ ಮಾಡ್ಕೊಳ್ಳೋದು ಅಥವಾ ಇದನ್ನ ಸ್ಟೇಜ್ ಮೇಲೆ ಅವ್ರನ್ನ ಕೂರಿಸಿ ನಾನು ಕವಿಗೋಷ್ಠಿಗಳಲ್ಲಿ ಓದಿದ್ರು ಅಷ್ಟೇ ಅವರು ಎಂಜಾಯ್ ಮಾಡ್ತಾರೆ ಆ ಸ್ಪೋರ್ಟಿವ್ ಇದೆಯಲ್ಲ ಅದು ಆ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸಣ್ಣ ಮಟ್ಟಿಗೆ ನಿಜವಾಗ್ ಈ ಓದಿದಾಗ ನಮ್ಮ ಸುತ್ತೂರು ಶ್ರೀಗಳ ಸ್ಟೇಜ್ ಆದ್ರೆ ಈ ಪದ್ಯ ಮಲ್ಲಣ್ಣವ್ರಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ ನಿಮ್ಮಲ್ಲಿ ಏನ್ ಖುಷಿ ಅಂದ್ರೆ ನೀವು ಸಾರ್ ಹಾಡಿದಾಗ ಅವ್ರಿಗೆ ಮೆಚ್ಚುಗೆ ಬಂದಾಗ ನೀವು ಅಷ್ಟು ಸಂತೋಷ ಪಡ್ತೀರಿ ನಿಮ್ಮ ಹಾಡನ್ನ ನಿಮ್ಮ ಸಾಹಿತ್ಯವನ್ನು ನೋಡಿ ಜನ ಮೆಚ್ಚಿಕೊಂಡಾಗ ಸಾರ್ ಅಷ್ಟು ಸಂತೋಷ ಪಡ್ತಾರೆ ಇದು ಇದು ಬೇಕಾದ್ದು ಮುಖ್ಯವಾಗಿ ಸೊ ಈಗಿನ ಯುವ ಪೀಳಿಗೆಗೆ ಆ ದಾಂಪತ್ಯ ಅನ್ನೋ ಒಂದು ಪರಿಕಲ್ಪನೆಯ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಹೇಳ್ತಾರೆ ಅಂತಂದರೆ ಅಷ್ಟರಲ್ಲಿ ಮೇಡಮ್ ದಾಂಪತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಒಬ್ಬರು ಬರೀರಿ ಒಬ್ಬರು ಹೇಳಿ ಆಮೇಲೆ ಅದನ್ನು ಓದ್ತೀನಿ ನಾನು ಹೇಗು ಯಾರು ಬರೀತೀರಿ ನೀವರ ಬರೀತಾರೆ ಹಾಗಾದರೆ ಮೇಡಮ್ ಹೇಳಿ ನಿಮ್ಮ ಕವಿತೆಯ ಮೂಲಕ ಹೇಳ್ತಿರೋ ಹೇಗಾದರೂ ಸರಿ ಪದ್ಯ ಇದು ನನ್ನ ಯಶಸ್ಸಿಗೆ ಕೇವಲ ಒಬ್ಬರು ಕಾರಣ ಆಗೋದಕ್ಕೆ ಸಾಧ್ಯವಿಲ್ಲ ನಾನಿದ್ದಂತಹ ಸಂಸ್ಥೆ ಅಲ್ಲಿ ಬಂದು ಹೋದಂತಹ ಸಹೋದ್ಯೋಗಿಗಳು ಪ್ರಾಚಾರ್ಯರು ನಮ್ಮ ಊರಿನ ಮೈಸೂರಿನ ಪತ್ರಿಕೆಗಳು ಮತ್ತು ಸಂಘ ಸಂಸ್ಥೆಗಳು ಮುಖ್ಯವಾಗಿ ನಾನು ಒಂದು ಐದು ಜನ ಸ್ವಾಮೀಜಿಗಳನ್ನು ನೆನಪಿಸ್ಕೊಳ್ಬೇಕು ಸಿದ್ಧಗಂಗಾ ಸ್ವಾಮೀಜಿ ನನ್ನ ಶರಣ ಜೀವಳಕ್ಕೆ ಆಶೀರ್ವಚನ ಕೊಟ್ಟಿದ್ದಾರೆ ಹಲವಾರು ಪುಸ್ತಕಗಳಿಗೆ ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿಗಳು ಮತ್ತು ಕುಮಾರ ನಿಜಗುಣ ಅನ್ನೋರು ನನ್ನನ್ನು ತಿದ್ದಿ ಬರೆಸಿದ್ದಾರೆ ಹೀಗೆ ಹಲವಾರು ಸ್ವಾಮೀಜಿಗಳನ್ನು ನಾನು ಜ್ಞಾಪಿಸ್ಕೊಳ್ಳೇಬೇಕು ಅವರೆಲ್ಲರ ಪ್ರೋತ್ಸಾಹ ಮತ್ತು ಹಿರಿಯ ಸಾಹಿತಿಗಳು ಎಲ್ಲ ಸಾಹಿತಿಗಳು ಹಿರಿಯ ಕಲ್ಬುರ್ಗಿ ಮೊದಲುಗೊಂಡು ಎಲ್ಲ ಹಿರಿಯ ಸಾಹಿತಿಗಳು ನನಗೆ ಆಶೀರ್ವಚನ ನೀಡಿದ್ದಾರೆ ಇಬ್ರು ಹೆಣ್ಣು ಮಕ್ಕಳು ಇಬ್ರು ಕೂಡ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಈಗ ಮದುವೆ ಆಗಿದೆ ಇಬ್ರು ಅಮೆರಿಕದಲ್ಲಿದ್ದಾರೆ ಸ್ವಲ್ಪ ಸಹನೇ ಬೇಕು ನಾನು ಈಗ ವರ್ಕ್ ಮಾಡ್ತಿರೋದ್ರಿಂದ ಎಲ್ಲರಿಗೂ ನನಗೆ ಆರ್ಥಿಕವಾಗಿ ನಾನು ನನ್ನ ಗಂಡನನ್ನ ಅವಲಂಬಿಸಿಕೊಂಡಿಲ್ಲ ನಾನು ನಾನೇ ಬದುಕಬಲ್ಲೆ ಈ ರೀತಿ ಎಲ್ಲ ಅವರಿಗೆ ಈಗೋ ಇದೆ ಕಾಂಪ್ಲೆಕ್ಸ್ ಇದೆ ಫೈನಾನ್ಸ್ ಸಪೋರ್ಟ್ ಇದೆ ಮನೆಗಳಲ್ಲೂ ಅಷ್ಟೇ ಸ್ವಲ್ಪ ಏನೇ ಒಂದು ಸ್ವಲ್ಪ ಡಿಫ್ರೆನ್ಸ್ ಬಂದರೆ ಕರ್ಕೊಂಡು ಹೋಗೋದು ಬಿಡು ಅನ್ನೋದು ಡೈವರ್ಸ್ಗೆ ಹಾಕ್ಬಿಡೋದು ಇನ್ನೂ ಸಪ್ರೇಟ್ ಮಾಡಿಬಿಡ್ತಾರೆ ಬೇಗ ಮಾಡಿಬಿಡ್ತಾರೆ ಮನೆಯವರು ಅದರಲ್ಲೂ ಲಾಯರ್ಸ್ ಹತ್ರ ಹೋದರೆ ಇನ್ನೂ ಬೇಗ ಬೇಗ ಡೈವರ್ಸ್ಗಳಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸಹನೆ ಮತ್ತು ಸಹಕಾರ ಈ ಕಾಂಪ್ಲೆಕ್ಸು ಈಗ ಬಿಡಬೇಕು ಕಾಂಪ್ಲೆಕ್ಸ್ ನಾನು ಕೆಲವು ಕಡೆ ಹೆಂಗಸರಿಗೆ ಸಂಬಳ ಜಾಸ್ತಿ ವರ್ಕಿಂಗ್ ಲೇಡೀಸಲ್ಲಿ ನಾನು ನಿನಗಿಂತ ಜಾಸ್ತಿ ಸಂಪಾದನೆ ಮಾಡ್ತೀನಿ ಅನ್ನೋ ಕಾಂಪ್ಲೆಕ್ಸ್ ಇರುತ್ತೆ ಇವನ್ನೆಲ್ಲ ಬಿಡಬೇಕಾಗುತ್ತೆ ನಿಮ್ಮ ಸಂಸಾರವನ್ನು ಹೋಲಿಸ್ತಾ ಯಾವುದಾದ್ರೂ ಒಂದು ಪದ್ಯ ನೆನಪಾದ್ರೆ ಹೇಳಿ ಮೇಡಮ್ ಸರದ್ದು ಬರೆದು ಮುಗಿಯೋವರೆಗೂ ಅಂತೆ ಯಾವುದಾದ್ರೂ ಈಗ ನಾನು ಅನೇಕ ಹನಿಗೌನಗಳನ್ನು ಗೌನಗಳನ್ನ ಬರೆದಿದ್ದೆ ಅದು ಮತ್ತೆ ಸ್ವಲ್ಪ ಹಾಸ್ಯಲೇಪನ ಲೇಪನ ಪುರುಷರಲ್ಲೂ ಇದೆ ಸೌಂದರ್ಯ ಆದರೆ ವರ್ಣಿಸಲು ಹೆಣ್ಣಿಗೆ ಭಯ ಅವಳ ಗಂಡನ ಭಯ ಸಿಗ್ನೇಚರ್ ಸಿಗ್ನೇಚರ್ ನಾನು ಶರಣ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಇದರಲ್ಲಿದ್ದೀನಿ ಕಮಿಟಿ ಮೆಂಬರು ನನಗೆ ಆಗ ಬಂದಂತಹ ಗೋರುಚ ಮೊದಲುಗೊಂಡು ಎಲ್ಲ ಹಿರಿಯ ಕವಿಗಳ ಇನ್ಫ್ಲುಯೆನ್ಸ್ ನನ್ನ ಮೇಲೆ ಆಯಿತು ಅವರ ಸರಳತೆ ಎಲ್ಲ ನನ್ನ ಮೇಲೆ ಇನ್ಫ್ಲುಯೆನ್ಸ್ ಆಗಿದೆ ಹೊಂದಾಣಿಕೆ ಸಹನೆ ಪ್ರೀತಿ ಸುಖ ದಾಂಪತ್ಯಕ್ಕೆ ಮುಖ್ಯವಾದ ಅಂಶಗಳು ಸ್ನೇಹ ಅಹಂಕಾರವನ್ನ ಮೆಟ್ಟಿ ನಿಂತು ಬದುಕನ್ನು ಹಸನುಗೊಳಿಸಿಕೊಳ್ಳಿ ಕೊನೆಯದಾಗಿ ನಮಗೆ ಕೆ ಎಸ್ ನರಸಿಂಹಸ್ವಾಮಿ ಗೀತೆಗಳು ದಾಂಪತ್ಯ ಗೀತೆಗಳು ತುಂಬ ಇಷ್ಟ ಆಗುತ್ತೆ ಅದೇ ಪ್ರಭಾವಿತರಾಗದ್ಯದ ಮೂಲಕ ನಾವು ಕಾರ್ಯಕ್ರಮವನ್ನು ಮುಕ್ತಾಯಿತು ಅದರ ಅಲ್ಲವೇ ನೀನು ಬೇರುವ ನೇಹವೆನ್ನಲೆ ಮೋಹವೆನ್ನಲೆ ನೀನು ನೋಡುವ ನೋಟಕೇ ಪ್ರೀತಿಯನ್ನಲೆ ಪ್ರೇಮವೆನ್ನಲೆ ನೀನು ಬೀರುವ ನಗುವಿಗೆ ನೇಹವೆನ್ನಲೆ ಮೋಹವೆನ್ನಲೆ ನೀನು ನೋಡುವ ನೋಟಕೇ ಪ್ರೀತಿಯೆನ್ನಲೆ ಪ್ರೇಮವೆನ್ನಲೆ ನೀನು ಬೀರುವ ನಗುವಿಗೆ ನಿಮ ಪ್ರೀತಿ ನಿಮ್ಮ ಈ ಬಾಂಧವ್ಯ ನೂರು ಕಾಲ ಹೀಗೆ ಇರಲಿ ಅಂತ ಪ್ರೀತಿಯಿಂದ ಹಾರೈಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ನಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ನೀವು ದಂಪತಿಗಳಿಗೂ ತುಂಬಾ ಕಾರ್ಯಕ್ರಮದ ರೂಬಾರಿ ನಿರ್ಮಲಾ ಎಲಿಗಾರ ದೂರದರ್ಶನ ಕೇಂದ್ರಕ್ಕೆ ನಾವು ಯಮಗೆ ಸಂತೋಷ ಆಯ್ತು ಸರ್ ದೂರದ ಮೈಸೂರಿಂದ ಬಂದಿದ್ದೀರಿ ನಿಮ್ಮ ಮುಂದಿನ ಜೀವನ ಕೂಡ ಹೀಗೆ ತುಂಬಾ ಚೆನ್ನಾಗಿ ಸಾಕ್ತಾ ಇರಲಿ ನಿತ್ಯೋತ್ಸವದಂತೆ ನಿಮ್ಮ ಬದುಕಿನಲ್ಲಿ ಆನಂದ ತುಂಬಿರಲಿ ಅಂತ ಹಾರಿಸ್ತೀವಿ ಕಾರ್ಯಕ್ರಮ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಜೋಡಿಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ ನಮಸ್ಕಾರ